ನಮಸ್ಕಾರ ಭಕ್ತಾದಿಗಳಲ್ಲೇ. ಇಲ್ಲಿ ಕಳೆದ ಸಾರಿ ನಮ್ಮ ಕರ್ನಾಟಕ ಟಿ ವಿ ಚಾನಲಲ್ಲಿ ಒಂದು ದೇವಸ್ಥಾನದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನೋಡಿದರೆ, ಆ ಕಾರ್ಯಕ್ರಮದಿಂದ ಜನರು ಪ್ರೇರೇಪಿತರಾಗಿ ಜನದ ಕರ್ನಾಟಕದಿಂದ ಅಲ್ಲ, ವಿದೇಶಗಳಿಂದಲೂ ಸಹ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ನಮಗೇನೋ ಒಂದು ಒಳ್ಳೆಯದಾಗುತ್ತೆ ಇಲ್ಲಿ ಅನ್ನೋ ಒಂದು ರೀತಿ ನಂಬಿಕೆಯಲ್ಲಿ ಜನ ಈ ಭದ್ರಾವತಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಗದಗ ಇರ್ಬೋದು, ಮೈಸೂರು ಇರ್ಬೋದು, ಇಡೀ ಕರ್ನಾಟಕದ ಜಿಲ್ಲೆಗಳು ಯಾವುದಿದೆ ಎಲ್ಲ ಕಡೆಯಿಂದಲೂ ಜನ ಬಂದು ಇವತ್ತು ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆ ಕುಂಬಳದ ಒಂದು ದೀಪವನ್ನು ಬೆಳಗಿಸಿದ್ದಾರೆ. ಆ ಕುಂಬಳದ ದೀಪ ಬೆಳಗೋದ್ರಿಂದ ಅವರಲ್ಲಿರುವಂಥ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಅವರಲ್ಲೂ ಒಂದು ರೀತಿಯಾದ ನಂಬಿಕೆ ಬಂದಿದೆ. ಆ ನಂಬಿಕೆಯನ್ನು ಈ ಭಗವಂತ ಖಂಡಿತ ನೆರವೇರಿಸ್ತಾನೆ ಅನ್ನೋದು ನನ್ನ ಒಂದು ಅಭಿಲಾಷೆ. ಹಾಗೆ ಖಂಡಿತವಾಗಿ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಅನ್ನೋದು ನನ್ನ ಒಂದು ಆಶಾಭಾವನೆ ಕೂಡ ಆಗಿದೆ. ವೀಕ್ಷಕರೇ, ನೀವು ನೋಡಿರ್ಬೋದು ಸುಮಾರು ಜನ ಇತ್ತೀಚೆಗೆ ನಡೆದ ಒಂದು ಘಟನೆ ನಾನು ನಿಮ್ಮ ಮುಂದೆ ತರಲೇಬೇಕು ಅಂತ ಇದ್ದೀನಿ. ಯಾಕಂತೇಳಿದ್ರೆ ಸುಮಾರು ಜನ ಲಕ್ಷ ಲಕ್ಷಗಟ್ಟಲೆ ಪೂಜೆಯಿಂದ ಹಣವನ್ನು ಕಳ್ಕೊಂಡು ಇಲ್ಲಿ ಶ್ರೀ ಸ್ಕಂದ ಆಶ್ರಮ ಸೆಂಟ್ರಿಗೆ ಬಂದು ಯಾವುದೋ ಒಂದು ಕಡಿಮೆ ಖರ್ಚಿನಲ್ಲಿ ಅವರು ತಮ್ಮ ಒಂದು ಕಷ್ಟಗಳನ್ನು ಹೇಳಿಕೊಂಡು ಸಂತೋಷವನ್ನು ಪಡ್ತಾರಲ್ಲ, ಅದು ನನಗೆ ತುಂಬ ನನ್ನ ಜೀವನದ ಖುಷಿ ಕ್ಷಣಗಳು ಅವೆಲ್ಲ. ವೀಕ್ಷಕರೇ, ಇವತ್ತು ಹಣ ಒಂದೇ ಉದ್ದೇಶ ಅಲ್ಲ, ಜನಕ್ಕೆ ಒಳ್ಳೆಯದಾಗಬೇಕು. ನನ್ನ ಉದ್ದೇಶ ಒಂದೇ, ಈ ಒಂದು ಜನ್ಮವನ್ನು, ಮಾನವ ಜನ್ಮವನ್ನು ನಮ್ಮ ಬಸವಣ್ಣನ ಹಾಗೆ ವ್ಯರ್ಥ ಮಾಡೋದು ಬೇಡ, ಒಬ್ಬರಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಬದುಕಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗೆ ಈ ಭಗವಂತ ಅವರ ಆಸೆಗಳನ್ನೆಲ್ಲ ನೆರವೇರಿಸ್ತಾನೆ ಅಂತ ಹೇಳಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೆ ನಿಮ್ಮ ಮುಂದೆ ಇಂಥ ಒಂದು ಅನೇಕ ಕಾರ್ಯಕ್ರಮದೊಂದಿಗೆ ಜನರ ಒಂದು ಕಷ್ಟ ಸುಖಗಳು ನಿವಾರಣೆ ಆಗಿರೋದು, ಅವರ ಅನುಭವದಲ್ಲಿ ಬಂದಿರುವಂಥದ್ದ ವೀಡಿಯೋಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಖಂಡಿತ ಶ್ರೀ ವರದರಾಜೇಶ್ವರ ಕ್ಷೇತ್ರಕ್ಕೆ ಬನ್ನಿ, ನಿಮ್ಮಲ್ಲಿರುವಂಥ ಅನೇಕ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ.